ಮಹಾರಾಷ್ಟ್ರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಸದ್ಯ ಕಾಗವಾಡ್ ಮಿರಾಜ್ ಗಣೇಶವಾಡಿ ಕಾಗವಾಡ್ ಚೆಕ್ ಪೋಸ್ಟ್ ನಿರ್ಮಿಸಲಾಗಿದ್ದು ಇನ್ನು ಹಲವಾರು ಕಡೆ ಚೆಕ್ ಪೋಸ್ಟ್ ಮಾಡಬೇಕಿದ್ದು ಈ ಬಗ್ಗೆ ಗಮನಹರಿಸಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗುವುದು ಎಂದು ಜವಳಿ ಮತ್ತು ಅಲ್ಪಸಂಖ್ಯಾತರ ಸಚಿವ ಶ್ರೀಮಂತ ಪಾಟೀಲ್ ಹೇಳಿದರು. ಮಹಾರಾಷ್ಟ್ರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆ ಕರ್ನಾಟಕ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಸದ್ಯ ಕಾಗವಾಡ್ ಮಿರಾಜ್ ಗಣೇಶವಾಡಿ ಕಾಗವಾಡ್ ಚೆಕ್ ಪೋಸ್ಟ್ ನಿರ್ಮಿಸಲಾಗಿದ್ದು ಇನ್ನು ಹಲವಾರು ಕಡೆ ಚೆಕ್ ಪೋಸ್ಟ್ ಮಾಡಬೇಕಿದ್ದು ಈ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗುವುದು ಎಂದು ಜವಳಿ ಮತ್ತು ಅಲ್ಪಸಂಖ್ಯಾತರ ಸಚಿವ ಶ್ರೀಮಂತ ಪಾಟೀಲ್ ಹೇಳಿದರು. ಅದೆಲ್ಲ ಅದು ಬೌಂಡ್ರಿನಾಗೆಲ್ಲ ಒಂದು ಬೀದ ಹಾಕೆಲ್ಲ ಜನ ಮತ್ತು ಟೇಸ್ಟ್ ಮಾಡೋದು ವ್ಯವಸ್ಥೆ ಎಲ್ಲ ಮಾಡ್ಯಾರು, ಏನೂ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಅದೇ ಗೌರ್ಮೆಂಟ್ ಆರ್ಡರ್ ಏನು ಬಂದಿದೆ ಆ ಪ್ರಕಾರ ಎಲ್ಲ ನಡೆದಿದೆ. ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದಲ್ಲಿ ವಿವಿಧ ಕಾಮಗಾರಿ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ತಾಲೂಕಾಡಳಿತ ಅಧಿಕಾರಿಗಳ ಸಭೆ ಕರೆದು ಸರ್ಕಾರ ಆದೇಶ ನೀಡಿದ ಪ್ರಕಾರ ಎಲ್ಲ ಕಡೆಗಳಲ್ಲಿ ಚೆಕ್ ಪೋಸ್ಟ್ ತೆರೆಯಲು ಅಧಿಕಾರಿಗಳಿಗೆ ತಿಳಿಸುತ್ತೇವೆ ಎಂದರು. ಮಹಾರಾಷ್ಟ್ರ ಸಂಪರ್ಕಿಸುವ ರಸ್ತೆ ಒಳಗಿನ ರಸ್ತೆಗಳೇನದವಲ್ಲ ಅಲ್ಲಿ ಕೂಡ ನಾವು ಹೇಳ್ತೀವಿ ಆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಎಲ್ಲಿ ಎತ್ತ ಮೂಮೆಂಟ್ ಆಗ್ತದೆ ಆ ರೋಡ್ ಮ್ಯಾಕ್ ಕೂಡ ಚೆಕ್ ಔಟ್ ಹಾಕ್ಲಿಕ್ಕೆ ಎಲ್ಲೊಂದು ಕಡೆ ಈಗ ತಾಲೂಕಾಡಳಿತ ನಿರ್ಲಕ್ಷ್ಯ ತೋರಿದ್ರೆ ಗಡಿ ಭಾಗದ ಜನರಿಗೆ ತೊಂದರೆ ಇದೆ, ನಿಮ್ಮ ಮತಕ್ಷೇತ್ರ ಜನರಿಗೆ ತೊಂದರೆ ನೋಡೋಣ. ನಾವು ಈಗ ಇದು ಮಾಡ್ಲಿಕ್ಕೆ ಹೇಳ್ತೀವಿ, ಇವತ್ತು ಮೀಟಿಂಗ್ ಕರೆಸ್ತೀವಿ ಮತ್ತು ಎಲ್ಲೆಲ್ಲಿ ಮೂಮೆಂಟ್ ಹೆತ್ತ ಜನ ಹೋಗಿ ದುರ್ಗ್ ಮಾಡ್ತಾರೋ ಅಲ್ಲಿ ಚೆಕ್ ಮಾಡಿ ಬಿಡಬೇಕು. ಅಂದರೆ ಏನು ಗೌರ್ಮೆಂಟ್ ಆರ್ಡರ್ ಐತೆ ಆ ಪ್ರಕಾರ ಎಲ್ಲ ಪಾಲನೆ ಆಗಬೇಕು. ಜವಳಿ ಖಾತೆಗೆ ಸಂಬಂಧಿಸಿದಂತೆ ಚಿಕ್ಕೋಡಿ ತಾಲೂಕಿನ ಬೋರ್ಗಾಂವ್ನಲ್ಲಿ ಕೆಲ ಟೆಕ್ಸ್ಟೈಲ್ ಮಾಲೀಕರು ಟೆಕ್ಸ್ಟೈಲ್ ನಡೆಸದೆ ಬೇರೆಯವರಿಗೆ ಬಾಡಿಗೆ ಮೂಲಕ ನೀಡುತ್ತಿರುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಈ ವಿಚಾರವಾಗಿ ನನ್ನ ಗಮನಕ್ಕೆ ಬಂದಿಲ್ಲ, ಈ ಹಿಂದೆ ನಾನು ಬೋರ್ಗಾಂವ್ಗೆ ಹೋದಾಗ ಮಾಲೀಕರೇ ಟೆಕ್ಸ್ಟೈಲ್ ನಡೆಸುತ್ತಿದ್ರು, ಈ ಬಗ್ಗೆ ನಾನು ಕೂಡ ಪರಿಶೀಲನೆ ಮಾಡುತ್ತೇನೆ ಎಂದರು. ಬಂದ್ ಮಾಡಿದ್ದಾರೆ, ಅವ್ರು ಬಂದ್ ಮಾಡಿದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಬಾಡಿಗೆ ರೂಪದಲ್ಲಿ ಬೇರೆದವ್ರು ಕೊಟ್ಟಿದ್ದಾರೆ ಸರ್. ಅವ್ರು ನಷ್ಟದಲ್ಲಿದ್ದಾರೆ ಅಂತ ಹೇಳಿ ಬೇರೆದವ್ರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ, ಅಲ್ಲಿ ಇದನ್ನು ಮಾಡ್ತಾ ಇಲ್ಲ. ಇದೇನು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಬೋರ್ಗಾಂವ್ನಲ್ಲಿ ನೋಡ್ಬೇಕು ನನ್ನ ಕಡೆ ಇಲ್ಲ. ನಾವು ಹೂವಿನ ಅಲ್ಲಿ ಒಂದು ವಿಸಿಟ್ ಕೊಟ್ಟಾಗ ಆ ಎಲ್ಲರೂ ಮಾಲೀಕರಿದ್ದರು, ಎಲ್ಲರೂ ಚಂದ ಅಗ್ನಿ ಚಲೋ ನಡೆಸಿದ್ರು, ಅದು ಏನು ಸಮಸ್ಯೆ ಇಲ್ಲಾಗಿತ್ತು. ಈಗ ನೀವು ಎತ್ತಿರಿ, ನಾನು ನೋಡ್ಬೇಕಾದ್ರೆ ನನ್ಗೆ ಗೊತ್ತಿಲ್ಲ. ಹೆಸರಿಗೆ ಮಾತ್ರ ಮಾಲೀಕತ್ವ ಇದೆ ಸರ್, ಎಲ್ಲ ನಡೆಸೋರು ಬೇರೆದವ್ರು ಇದ್ದಾರೆ ಅಲ್ಲಿ. ಇಲ್ಲ ಇಲ್ಲ ಇಲ್ಲ, ಅದು ನಿಮ್ಮ ಗಮನಕ್ಕೆ ಈ ಗಮನಕ್ಕೆ ಬರೋದು ಸಂಬಂಧ ಇಲ್ಲ. ಇಲ್ಲ ಆ ರೀತಿ ನಾವ್ರೇ ಚೆಕ್ ಮಾಡಿದ್ವಿ ಪೇಪರ್ ಎಲ್ಲ. ಈಗ ನಾವು ಮುಂದೆ ಕೊಡೋದು ಸಲುವಾಗಿ ಸುದ್ದಾ ಅಗ್ದಿ ಜೆನ್ಯೂನ್ ಕೇಸ್ ಏನದೋ ಅವತ್ತು ಹೋಗ್ತೀವಿ, ಅದ್ರಾಗ ಏನು ಫರಕ್ ಇದ್ರೂ ಕೂಡ ತಗೊಳಂಗಿಲ್ಲ. ಇಲ್ಲಿ ಕೂಡ ಆ ರೀತಿ ನನಗನ್ಸು ಆಗಿಲ್ಲ. ನಾವು ಏನೇ ನೀವು ತಕರಾರು ದಿನಬಳಕೆ ಸಾಮಗ್ರಿಗಳ ಬೆಲೆ ಏರಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಅದು ಕೇಂದ್ರಕ್ಕೆ ಬಿಟ್ಟ ವಿಚಾರ, ಆ ವಿಚಾರವಾಗಿ ಮಾತನಾಡುವಷ್ಟು ದೊಡ್ಡವರಲ್ಲ, ನಾವು ನಮ್ಮ ಇಲಾಖೆಯ ಕಡೆ ಹೆಚ್ಚಿನ ಗಮನ ಹರಿಸೋಣ ಎಂದರು. ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಇದರಿಂದ ಜನಸಾಮಾನ್ಯರ ತೊಂದರೆ ಆಗ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಇದರದ್ದು ಗ್ಯಾಸದ್ದು 25 ರೂಪಾಯಿ ಇವತ್ತು ಹೆಚ್ಚಾಗಿದೆ ಸರ್. ಅದು ಏನೈತಿ, ಅದು ದೊಡ್ಡ ವಿಷಯ ಇತ್ತು, ಅದು ಸೆಂಟ್ರಲ್ ವಿಷಯ ಇತ್ತು. ನಾವು ಸ್ಟೇಟ್ ನಮ್ಮ ಎದುರಿಸ್ಬೇಕು ಮಾತಾಡೋದ್ರ, ಅದು ಯಾಕೆ ಈ ರೀತಿ ಏನೇನು ಕಾರಣ ಅದು ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ನಮ್ಮ ಕಡೆ ಏನು, ನಾವು ನಮ್ಮ ಇಲಾಖೆ ಬಗ್ಗೆ ನಮ್ಮ ರಾಜ್ಯ ಬಗ್ಗೆ. ಶಿವಕುಮಾರ್ ದಳವಿ, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.